ಸ್ಪೀಡ್ ವರ್ಡಿಂಗ್ ಬಂದಿದೆ. ಒಬ್ರು ಹೈಕೋರ್ಟ್ ಆರ್ಡರ್ ನ ಕ್ವಾಶ್ ಮಾಡಿದ್ದಾರೆ, ಇನ್ನೊಂದು ಜಡ್ಜು ಪಿಟಿಷನರ್ ನ ಪ್ಲೀಸ್ ನ ಕ್ವಾಶ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇದನ್ನ ಲಾರ್ಜರ್ ಬೆಂಚ್ ಗೆ ಸಿಜೆಐಗೆ ರೆಫರ್ ಮಾಡಿದ್ದಾರೆ. ಅವ್ರು ಡಿಸಿಷನ್ ತಗೋಬೇಕು. ಹೋಲ್ ಆಫ್ ದಿ ಹಿಜಾಬ್ ಇಶ್ಯೂ ಇವಾಗ ಒಂದು ಹಿಜಾಬ್ ಇಶ್ಯೂ ಒಂದು ದೊಡ್ಡ ಇಶ್ಯೂ ಆಗ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಪೂರ್ತಿ ಭಾರತದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ಒಂದು ದೊಡ್ಡ ಒಂದು ನ್ಯೂಸ್ ಆಗಿ ಬರ್ತಾ ಇದೆ. ನಾನು ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ನನ್ನ ಹಕ್ಕು, ನನ್ನ ಸೆರಗು, ನನ್ನ ಮನಸ್ಸು. ನಾನು ಬೇಕಿದ್ರೆ ನಾನು ಹಿಜಾಬ್ ಹಾಕೋತೀನಿ. ನಾನು ಹಿಜಾಬ್ ಹಾಕೋತಾ ಇಲ್ಲ, ಅದಕ್ಕೆ ಯಾರು ನನಗೆ ಹಿಜಾಬ್ ಹಾಕು ಅಂತಾನು ಹೇಳ್ಕೊಡ್ತು. ನಾನು ಬೇಕು ಅಂತ ಹೇಳಿದ್ರೆ ನಾನು ಹಿಜಾಬ್ ಹಾಕೋತೀನಿ, ಅದನ್ನು ನೀವು ಹಾಕೋಬೇಡಿ ಅಂತಾನು ಹೇಳಬಾರ್ದು. ನಾವು ಒಂದ್ ವಿಷಯನ ನಾವು ಅರ್ಥ ಮಾಡ್ಕೋಬೇಕು, ಇದು ಒಂದು ಇಶ್ಯೂನೇ ಅಲ್ಲ. ಹಿಜಾಬ್ ಅಂತ ಹೇಳಿದ್ರೆ ಏನೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಸೆರಗು ಅಂತ ಹೇಳ್ತಾರೆ. ಸೆರಗನ್ನ ತಲೆ ಮೇಲೆ ಹಾಕೊಂಡೋದನ್ನ ಹಿಜಾಬ್ ಅಂತ ಹೇಳ್ಬಿಟ್ಟು ಒಂದು ಅರೇಬಿಕ್ ವರ್ಡ್ ಅಲ್ಲಿ ಅದು ಬರುತ್ತೆ. ನಾನು ಇವಾಗ ಈ ಹಿಜಾಬ್ ನಮ್ಗೆ ಭಾರತದಲ್ಲೂ ಹೊಸದಾಗಿ ಬಂದಿಲ್ಲ. ಎಲ್ಲಾ ಜಾತಿಯ ಹೆಣ್ಮಕ್ಳು ಸಹ ತಮ್ಮ ತಮ್ಮ ಇದು ಕಲ್ಚರ್ಗೆ ಅನುಗುಣವಾಗಿ ತಮ್ಮ ಒಂದು ಮರ್ಯಾದೆಯನ್ನ ಅವರು ಇದು ಮಾಡ್ಕೊಂತಾರೆ, ಮುಚ್ಕೊಂತಾರೆ. ಸೊ ಕೆಲವರು ತಲೆ ಮೇಲೆ ಸೆರಗು ಹಾಕೋತಾರೆ, ಕೆಲವರು ಎದೆ ಮೇಲೆ ಸೆರಗು ಹಾಕೋತಾಳೆ, ಕೆಲವರು ಪೂರ್ತಿಯಾಗಿ ಮುಖ ಮುಚ್ಕೋತಾರೆ. ಇದು ಅವರ ಚಾಯ್ಸ್, ಅವರ ಇದು ಆಯ್ಕೆ. ಅದಕ್ಕೆ ನಾವು ಯಾರು ನಾವು ಬೇಡ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಇಶ್ಯೂನ ಒಂದು ದೊಡ್ಡ ಇಶ್ಯೂ ಆಗಿರೋದು ನಿಜವಾಗ್ಲೂ ನಾ ಮುಸ್ಲಿಂ ಮಹಿಳೆಯಾಗಿ ನನಗೆ ತುಂಬಾ ನೋವಾಗುತ್ತೆ. ಇದ್ರ ಬಗ್ಗೆ ನಾನು ಈ ಇಶ್ಯೂ ನಾನು ಯಾರು ಇದನ್ನ ಇದು ತಗೋಬಾರ್ದು ಅಂತ ನನಗೆ ಅನ್ಸುತ್ತೆ. ಇದನ್ನ ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ಟು ನಿಜವಾಗ್ಲೂ ಮಹಿಳೆಯರಿಗೆ ಒಂದು ಕಷ್ಟದ ಇದರಲ್ಲಿ ದೂಕ್ತಾ ಇದ್ದಾರೆ. ಮೊನ್ನೆ ಅಂತಾರಾಷ್ಟ್ರೀಯ ಇದು ಬಾಲಕಿಯರ ದಿನಾಚರಣೆ ಆಯಿತು. ಈ ದಿನಾಚರಣೆಯಲ್ಲಿ ದಿನದಲ್ಲಿ 75 ವರ್ಷ ಆಯಿತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ರು. ಇವಾಗ್ಲೂ ಸಹ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ರಕ್ಷಣೆ ಇಲ್ಲ. ನೀವು ನೋಡಿರ್ಬೋದು 50%ಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಮಕ್ಕಳು ಹೆಣ್ಮಕ್ಕಳು ಇನ್ನ ತಮ್ಮ ಶಿಕ್ಷಣ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ತರ ನಮಗೆ ತುಂಬಾ ಇಶ್ಯೂಗಳಿದಾವೆ. ಸೊ ಮಕ್ಕಳ ಶಿಕ್ಷಣದ ಇಶ್ಯೂ ಇದೆ, ಮಕ್ಕಳಿಗೆ ಈ ಅವರ ಮುಂದಿನ ಭವಿಷ್ಯದ ಇಶ್ಯೂ ಇದೆ. ಅದು ಅಲ್ಪಸಂಖ್ಯಾತರ ಮಕ್ಕಳಿಗೆ ಇಲ್ಲಿ ಶಿಕ್ಷಣನೇ ಇಲ್ಲ, ತುಂಬಾ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಶಿಕ್ಷಣದಲ್ಲಿ. ಇಂತಹ ವಿಷಯಗಳನ್ನ ಬಿಟ್ಬಿಟ್ಟು ಒಂದು ಸರಿಗಿನ ಮೇಲೆ ಈ ರಾಜಕೀಯ ಮಾಡ್ತಾ ಇರೋದು ನಿಜಕ್ಕೆ ನಾವು ಖಂಡಿಸಬೇಕಾಗುತ್ತೆ ಅಂತ ನಾನು ಅನ್ಸುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.